ಹಲೋ ಫ್ರೆಂಡ್ಸ್, ನಾನು ಶ್ರುತಿ. ನನ್ನ ಚಾನೆಲ್ ಕುಕಿಂಗ್ ವಿತ್ ಶ್ರುತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಗಣಪನಿಗೆ ಪ್ರಿಯವಾದ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡುವ. ಮೋದಕನ ಹಲವಾರು ಬಗೆಗಳಲ್ಲಿ ಮಾಡ್ತಾರೆ. ನಾನು ನನ್ನ ಮೆಥಡ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಣಕ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಚಮಚದಷ್ಟು ಕಾಯಿಸಿದ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಹೀಗೆ ಮಾಡಬೇಕು ಅಂದರೆ ಹಿಟ್ಟಿನ ಪ್ರತಿಯೊಂದು ಕಣಕ್ಕೂ ತುಪ್ಪ ರೀಚ್ ಆಗಬೇಕು. ಹೀಗೆ ಮಾಡಿದರೆ ಮಾತ್ರ ಮೋದಕ ಕರೆದಾಗ ಗರಿಗರಿಯಾಗಿರುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ನಾದಿಕೊಳ್ಬೇಕು. ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟು 10-15 ನಿಮಿಷ ಮುಚ್ಚಿಡುವ. ಅಲ್ಲಿವರೆಗೆ ಹೂರ್ಣ ರೆಡಿ ಮಾಡಿಕೊಳ್ಳುವ. ಒಂದು ಬಾಣಲೆಯಲ್ಲಿ 1 ಬೌಲ್ನಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬೌಲ್ನಲ್ಲಿ 1/2 ಬೌಲ್ನಷ್ಟು ತುರಿದ ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲ ಕರಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ನಡು ನಡುವೆ ಕೈಯಾಡಿಸ್ತಾ ಬೆಲ್ಲ ಕರಗಿ ಆದಮೇಲೆ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕಬೇಕು. ಈಗ 1 ಚಮಚದಷ್ಟು ಹುರಿದಿಟ್ಟ ಎಳ್ಳನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಈ ಹೂರ್ಣದ ಫ್ಲೇವರ್ ಹೆಚ್ಚು ಮಾಡಲಿಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಮೋದಕದ್ದು ಸ್ಟಫಿಂಗ್. ಈಗ ಕಲಸಿಟ್ಟ ಹಿಟ್ಟನ್ನು ಲಟ್ಸು ಮಣೆ ಮೇಲೆ ಒಂದ್ಸಲ ಚೆನ್ನಾಗಿ ನಾದಿಕೊಂಡು ನಾನು ತೋರಿಸ್ತಾ ಇರೋ ಹಾಗೆ ರೋಲ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ರೋಲ್ ಮಾಡಿ ಆದಮೇಲೆ ಉಂಡೆಗಳನ್ನು ಕಟ್ ಮಾಡ್ಕೊಳ್ಬೇಕು. ಹೀಗೆ ಮಾಡಿದರೆ ಸಾಧಾರಣ ಒಂದೇ ಸೈಜಿನ ಉಂಡೆಗಳನ್ನು ಮಾಡ್ಕೊಳ್ಬಹುದು. ಈಗ ಅಂಗೈಯಲ್ಲಿ ಪ್ರತಿಯೊಂದು ಉಂಡೆಗಳನ್ನು ರೌಂಡ್ ಮಾಡಿ ಲಟ್ಟಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಳ್ಳುವ. ಮೈದಾ ಹಿಟ್ಟನ್ನು ಹಚ್ಕೊಂಡು ಸಣ್ಣ ಸಣ್ಣ ಪೂರಿನ ಲಟ್ಸ್ಕೊಳ್ಬೇಕು. ಪ್ರತಿಯೊಂದು ಪೂರಿನೂ ಇದೇ ರೀತಿ ಲಟ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದೊಂದೇ ಪೂರಿ ತಗೊಂಡು ಅದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರಣನ ಸ್ಟಫ್ ಮಾಡಿ ನಾನು ತೋರಿಸ್ತಾ ಇರೋ ಹಾಗೆ ನೆರಿಗೆ ಹಾಕಿ ಮಡಿಸ್ತಾ ಬರಬೇಕು. ಇದೇ ರೀತಿ ಪ್ರತಿಯೊಂದು ಪೂರಿನಲ್ಲೂ ಹೂರಣ ಹಾಕಿ ಮೋದಕದ್ದು ಶೇಪ್ ಕೊಟ್ಟು ಕರೀಲಿಕ್ಕೆ ರೆಡಿ ಮಾಡಿ ಇಟ್ಕೊಳ್ಳುವ. ಈಗ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಮೋದಕಗಳನ್ನು ಕರಿಬೇಕು. ಸ್ಟೌವ್ನ ಉರಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಹೊಂಬಣ್ಣ ಬರೋವರೆಗೂ ಕರೆದ್ರೆ ಸಾಕು. ಗರ್ಗರಿಯಾದ ಮೋದಕ ಈಗ ರೆಡಿಯಾಗಿದೆ. ಗಣಾಧೀಶನಿಗೆ ಇಷ್ಟವಾದ ಮೋದಕ ನೈವೇದ್ಯಕ್ಕೆ ಸಿದ್ಧವಾಗಿದೆ. ನಮ್ಮನೆಯಲ್ಲಿ ಪ್ರತಿ ವರ್ಷ ವಿಗ್ರಹ ತಂದು ಪೂಜೆ ಮಾಡೋ ಪರಿಪಾಠ ಇಲ್ಲ. ಆದರೆ ಮನೆಯಲ್ಲೇ ಇರೋ ಮೂರ್ತಿಗೆ ಪ್ರತಿ ವರ್ಷ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ. ವಿಘ್ನವಿನಾಶಕ ವಿನಾಯಕನು ಸಮಸ್ತ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.